ನಮ್ಮ ಜೀವನದಲ್ಲಿ ಹಲವಾರು ಅಡೆತಡೆಗಳು ಬರ್ತವೆ. ಆ ಅಡೆತಡೆಗಳು ಬಂದಾಗ ಕಷ್ಟ ಅನಿಸ್ತದೆ ಜೀವನ. ಅಲ್ಲ, ನಮ್ಮ ಜೀವನ ಸುಖವಾಗಿರಬೇಕು ಅಂದರೆ ಅಡೆತಡೆಗಳು ಇಲ್ಲದೆ ಇರ್ಲಿಕ್ಕೆ ಸಾಧ್ಯನಾ? ಜೀವನದ ಅಡೆತಡೆಗಳು ಇಲ್ಲದೆ ಇರುವಂಥ ಜೀವನ ಇದೆಯಾ? ಜೀವನದಲ್ಲಿ ಬಂದೇ ಬರ್ತವೆ, ಅದು ನಿಯಮ, ಪ್ರಕೃತಿಯ ನಿಯಮ. ಆ ಅಡೆತಡೆಗಳು ಬಂದಾಗ ನಾವು ಅದನ್ನು ಮೀರ್ಲಿಕ್ಕೆ ಕಲಿಬೇಕು, ದಾಟ್ಲಿಕ್ಕೆ ಕಲಿಬೇಕು. ಆವಾಗ ನಮ್ಮಲ್ಲಿ ಶಕ್ತಿ ಮೂಡಿಬರುದು. ಎಲ್ಲಿ ಅಡೆತಡೆ ಇಲ್ಲ ಅಲ್ಲಿ ಬೆಳವಣಿಗೆ ಇಲ್ಲ. ಅಡೆತಡೆ ಬಂದಾಗ ನಾವು ಪ್ರಶ್ನೆ ಕೇಳಬೇಕು, ಇದಕ್ಕೋಸ್ಕರ ನಾನು ಏನು ಮಾಡಲಿಕ್ಕೆ ಸಾಧ್ಯ? ನಮ್ಮ ಜೀವನದಲ್ಲಿ ಏನು ಬರ್ತಾ ಇದೆ ಅದಕ್ಕೆ ಪ್ರಾರಬ್ಧ ಕರ್ಮ ಅಂತ ಹೇಳ್ತೀವಿ. ಆ ಪ್ರಾರಬ್ಧ ಕರ್ಮ ನಾನೇ ಮಾಡಿದ್ದು, ನನಗೆ ಬರ್ತಾ ಇದೆ. ಹೇಗೆ? ಸಂಬಂಧಗಳ ರೂಪದಲ್ಲಿ, ಧನಕನಕ ರೂಪದಲ್ಲಿ, ಅಧಿಕಾರ ರೂಪದಲ್ಲಿ, ದುಡ್ಡಿನ ರೂಪದಲ್ಲಿ, ದುಡ್ಡಿನ ಲಾಭ ನಷ್ಟ, ಪ್ರಾರಬ್ಧ ಕರ್ಮ ನಮ್ಮನ್ನು ಹಿಂಬಾಲಿಸ್ತದೆ. ಆ ಪ್ರಾರಬ್ಧ ಕರ್ಮವನ್ನು ಸ್ವೀಕಾರ ಮಾಡಿ ಕಲಿಬೇಕು ನಾವು. ಆ ಪ್ರಾರಬ್ಧ ಕರ್ಮವನ್ನು ಅಕ್ಸೆಪ್ಟೆನ್ಸ್ ಭಾಳ ಇಂಪಾರ್ಟೆಂಟ್. ಮತ್ತು ಪ್ರಾರಬ್ಧ ಕರ್ಮ ಬಂದಾಗ ಅದನ್ನು ಕೃತಜ್ಞತಾ ಭಾವ ಅಂದರೆ ಗ್ರ್ಯಾಟಿಟ್ಯೂಡ್ ಇರಬೇಕು. ಯಾಕಂದರೆ ಆ ಸಿಚುವೇಶನ್ ಇದೆಯಲ್ಲ, ಸನ್ನಿವೇಶ ಇದೆಯಲ್ಲ, ನಮಗೊಂದು ಅಪಾರ್ಚುನಿಟಿ, ಅವಕಾಶ ಅದು ನಮ್ಮನ್ನು ಇಂಪ್ರೂವ್ ಮಾಡಲಿಕ್ಕೆ. ಜೀವನವನ್ನು ಕೃತಜ್ಞತೆಯಲ್ಲಿ ಜೀವನ ಮಾಡೋದು ಕಲಿಬೇಕು. ಗ್ರ್ಯಾಟಿಟ್ಯೂಡ್ನಲ್ಲಿ ಯಾವಾಗ ಗ್ರ್ಯಾಟಿಟ್ಯೂಡ್ ಇದೆ, ಗ್ರೇಸ್ ಇದೆ, ಕೃಪೆ ಇದೆ, ಏನು ಬರ್ತದೆ ಅಡೆತಡೆ ಅಲ್ಲಿ ಏನು ಬದಲಾವಣೆ ಸಾಧ್ಯ ಅದನ್ನು ಮಾಡಬೇಕು, ಕಲಿಬೇಕು. ಚೇಂಜ್ ವಾಟ್ ಯು ಕ್ಯಾನ್, ಅಕ್ಸೆಪ್ಟ್ ವಾಟ್ ಯು ಕಾಂಟ್. ಯಾವ್ದು ಮಾಡೋಕ್ಕಾಗಲ್ಲ ಅದನ್ನು ಸ್ವೀಕಾರ ಮಾಡೋ ಕಲಿಬೇಕು. ಪ್ರಾರಬ್ಧ ಕರ್ಮದಲ್ಲಿ ಲಘು ಪ್ರಾರಬ್ಧ ಕರ್ಮ, ಮಧ್ಯಮ ಪ್ರಾರಬ್ಧ ಕರ್ಮವನ್ನು ಬದಲಾವಣೆ ಮಾಡಿ, ಆಳವಾದ ಪ್ರಾರಬ್ಧ ಕರ್ಮವನ್ನು ಸ್ವೀಕಾರ ಮಾಡೋ ಕಲಿ. ಇದು ಜೀವನ. ಬದಲಾಯಿಸಲಿ ಅಥವಾ ಸ್ವೀಕಾರ ಮಾಡಿರಿ, ದುಃಖವನ್ನು ಬಿಟ್ಬಿಡಿ, ದುಃಖ ಪಡುವ ಅಗತ್ಯ ಇಲ್ಲ. ಇದು ನಮ್ಮ ಜೀವನ, ಮನಸ್ಸಿಗೆ ಶಾಂತಿಯನ್ನು ಜೀವನ ಮಾಡೋ ಕಲಿ. ಹಲವಾರು ಸನ್ನಿವೇಶಗಳಲ್ಲಿ ನಮಗೆ ಜೀವನದಲ್ಲಿ ಸಮಸ್ಯೆಗಳು ಬರ್ತವೆ. ಆ ಸಮಸ್ಯೆಗಳು ಬಂದಾಗ ಅದನ್ನು ಎದುರಿಸೋದು ಕಲಿಬೇಕು. ಹಲವಾರು ಸಲ ನಾವೇ ಸಮಸ್ಯೆ ಸೃಷ್ಟಿ ಮಾಡ್ಕೊಡ್ತೇವೆ. ಪ್ರಾಬ್ಲಮ್ ನಮ್ಮನ್ನು ಹಿಡ್ಕೊಳ್ತೀವೋ, ನಾವು ಪ್ರಾಬ್ಲಮ್ ಹಿಡ್ಕೊಳ್ತೀವೋ ಅದನ್ನು ಅರ್ಥ ಮಾಡ್ಕೋಬೇಕು. ನಾವು ಹಿಡ್ಕೊಂಡಿರೋ ಪ್ರಾಬ್ಲಮ್ ನಾವು ಬಿಡೋದು ಕಲಿಬೇಕು. ಯಾವ ಪ್ರಾಬ್ಲಮ್ ಬರ್ತದೆ ಅದನ್ನು ಎದುರಿಸ್ಲಿಕ್ಕೆ ಕಲಿಬೇಕು. ಇದು ಜೀವನ. ಈಗ ನಿಮ್ಮ ಜೀವನದಲ್ಲೇ ಪ್ರಶ್ನೆ ಮಾಡಿಕೊಳ್ಳಿ, ನಿಮ್ಗೆ ಏನು ದುಃಖ ಕೊಡ್ತಾ ಇದೆ? ನಿಮ್ಮ ಜೀವನದಲ್ಲಿ ಏನು ದುಃಖಕರವಾಗಿದೆ ನಿಮಗೆ? ಮೊದಲನೇ ಪ್ರಶ್ನೆ ಕೇಳಬೇಕು, ಇದು ಪ್ರಾಬ್ಲಮ್, ಇದು ಸಮಸ್ಯೆ ನಾನು ಹಿಡ್ಕೊಂಡಿದ್ದೀನೋ ಅಥವಾ ನಾವು ಸಮಸ್ಯೆ ನಾನು ಹಿಡ್ಕೊಂಡಿದ್ದೀನಿ ನೋಡಬೇಕು. ಆ ಸಮಸ್ಯೆಯನ್ನು, ನನಗೆ ಸಮಸ್ಯೆ ಬಂದಿದ್ದರೆ ಅದನ್ನು ಪರಿಹಾರ ಮಾಡಲಿಕ್ಕೆ ಕಲಿ. ಚೇಂಜ್ ವಾಟ್ ಯು ಕ್ಯಾನ್, ಅಕ್ಸೆಪ್ಟ್ ವಾಟ್ ಯು ಕಾಂಟ್. ಈ ಚೇಂಜ್ ಮತ್ತು ಅಕ್ಸೆಪ್ಟೆನ್ಸ್ಗೆ ಮಧ್ಯೆ ವ್ಯತ್ಯಾಸ ಇದೆಯಲ್ಲ, ಅಲ್ಲಿ ವಿಸ್ಡಮ್ ಬೇಕು, ಬುದ್ಧಿ ಬೇಕು, ಜ್ಞಾನ ಬೇಕು. ಆ ಜ್ಞಾನ, ಸರಿಯಾದ ಜ್ಞಾನ ಪಡ್ಕೋಬೇಕು. ದುಡ್ಡಿನ ಬೇಕಾದ ಬಡ್ಡಿ ಬಗ್ಗೆ ಬೇಕಾದ್ರೆ ದುಡ್ಡಿನ ದುಡ್ಡು 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 ಮನಿ ಕನ್ಸಲ್ಟೆಂಟ್ ಹತ್ರ, ಆರೋಗ್ಯದ ಬೇಕಾದ್ರೆ ಡಾಕ್ಟರ್ ಹತ್ರ, ಆತ್ಮಜ್ಞಾನ ಬಗ್ಗೆ ಬೇಕಾದ್ರೆ ಗುರುವಿನ ಹತ್ರ ಸರಿಯಾದ ಮಾರ್ಗದರ್ಶನ ಪಡ್ಕೊಂಡ್ರೆ ಜೀವನವನ್ನು ಸರಿಯಾಗಿ ಎದುರಿಸ್ಲಿಕ್ಕೆ ಆಗುತ್ತೆ. ಜೀವನದಲ್ಲಿ ರಾಗ ದ್ವೇಷ ಬಿಟ್ಬಿಡಬೇಕು. ಜೀವನವನ್ನು ಕೃತಜ್ಞತಾ ಭಾವನೆಯಲ್ಲಿ ಜೀವನ ಮಾಡೋ ಕಲಿಬೇಕು. ಆವಾಗ ಮನಸ್ಸು ಶಾಂತ ಆಗ್ತದೆ. ಇದೇ ಸಾಕ್ಷಿ ಭಾವದ ರಹಸ್ಯ, ಸಾಕ್ಷಿಯಾಗಿರೋದರ ರಹಸ್ಯ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ
ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದುಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನ್ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ. ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಕ್ ಜ್ಯೋತಿ ಪರಾತ್ಪರ. ಜ್ಯೋತಿರೇವ ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮಜ್ಯೋತಿ ಶಿವೋಸ್ಮ್ಯಹಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿಃ ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ನಿಧಾನ ಕಣ್ತೀರಡಿ. 15 ನಿಮಿಷ ಬ್ರೇಕು. ಹರಿಓಂ ಗುರುಜಿ, ಹಾಂ, ಹರಿ ಓಂ ಕಲ್ಯಾಣಿ ಅವರೇ. ಯಾವ ಪ್ರಾಬ್ಲಮ್ ಮಾಡಿದ್ರೆ ಆ ಪ್ರಾಬ್ಲಮ್ ಮೂಲಕ ಬೇರೆಯವ್ರ ಲೈಫ್ ಎಫೆಕ್ಟ್ ಆಗಿದ್ರೆ ಅದನ್ನ ನಾವು ಯಾವ ತರ ಸ್ವೀಕಾರ ಮಾಡಿ, ನಮ್ಮ ತುಂಬಾ ಎಫೆಕ್ಟ್. ನಮ್ಮ ಪ್ರಾಬ್ಲಮ್ ಇಂದ ಬೇರೆಯವ್ರ ಲೈಫ್ ಎಫೆಕ್ಟ್ ಆದ್ರೆ ಅದಕ್ಕೆ ಪ್ರಾಯಶ್ಚಿತ್ತ ಮಾಡೋದು. ಏನ್ ಪ್ರಾಯಶ್ಚಿತ್ತ ಪ್ರಾಯ ಅಲ್ಲ, ಏನ್ ಏನ್ ಮಾಡಕ್ ಸಾಧ್ಯ ಆಗುತ್ತೆ ಅದು ರಿಪೇರಿ ಮಾಡ್ಲಿಕ್ಕೆ ಏನಾದ್ರು ಮಾಡ್ಬೇಕು ರಿಪೇರಿ ಮಾಡ್ಲಿಕ್ಕೆ. ಈಗ ಕೆಲಸ ಏನಾಗುತ್ತೆ, ನಾವು ನಮಗೆ ನಮ್ಮಿಂದ ಯಾರಿಗೂ ತೊಂದರೆ ಆಗುತ್ತೆ, ಗೊತ್ತಿದ್ದು ಗೊತ್ತಾಗದೆ ಅಲ್ವಾ, ಅದ್ರ ಬಗ್ಗೆ ಹೇಳ್ತಾ ಇದ್ದೀರಾ ನೀವು. ಅದೇ ಒಬ್ರು ಅದೇ ಬೇರೆಯವರು ಪ್ರಾಬ್ಲಮ್ ಮಾಡಿದ್ರೆ ಇನ್ನೊಬ್ರಿಗೆ ಲೈಫ್ ಎಫೆಕ್ಟ್ ಆಗಿದ್ರೆ, ತುಂಬಾ ಎಫೆಕ್ಟ್ ಆದ್ರೆ ಅದಕ್ಕೆ ಏನು ಆದ್ರೆ ನಾವು ಯಾವ ತರ ಸ್ವೀಕಾರ ಮಾಡಿ, ಅಲ್ಲ, ನಾವು ನಮ್ಗೆ ಎಫೆಕ್ಟ್ ಆಗಿದೆ, ನಾವು ಬೇರೆಯವ್ರಿಗೆ ಎಫೆಕ್ಟ್, ನಮ್ಮಿಂದ ಬೇರೆಯವ್ರಿಗೆ ಎಫೆಕ್ಟ್ ಆಗಿದೆಯಾ? ಮಾಡಿರೋರಿಂದ ಬೇರೆಯವ್ರಿಗೆ ಎಫೆಕ್ಟ್ ಆದ್ರೆ ಅಲ್ಲದೆ ಅವಾಗ ಏನಂದ್ರೆ ಅದಕ್ಕೆ ಪ್ರಾಯಶ್ಚಿತ್ತ ಅಂತ ಹೇಳ್ತೇವೆ. ಸಾಧ್ಯ ಆದಷ್ಟು ಮಟ್ಟಿಗೆ ಅದನ್ನ ಶಮನ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋದು, ಬೇರೆ ದಾರಿ ಇಲ್ಲ ಅಲ್ಲ. ಹೌದು, ಹಾ, ಅದಕ್ಕೆ ಪ್ರಾಯಶ್ಚಿತ್ತ ಅಂತ ಹೇಳೋದು. ಈಗ ಕೆಲವು ಸಲ ಏನಾಗುತ್ತೆ, ನಮ್ಮಿಂದ ಬೇರೆಯವರಿಗೆ ತೊಂದರೆ ಆಗುತ್ತೆ, ಆದ್ರೆ ಆ ಮನುಷ್ಯ ಸಿಗಲ್ಲ, ಆ ಮನುಷ್ಯ ಇಲ್ಲ, ಅದ್ರ ಬದಲು ಬೇರೆ ಯಾರಿಗೆ ಅದು ಹೆಲ್ಪ್ ಮಾಡ್ಬೇಕಷ್ಟೇ. ಈಗ ನನಗೊಬ್ರು ಸಿಕ್ಕಿದ್ರು, ನಮ್ಮ ಅವ್ರ ತಾಯಿ ತೀರ್ಕೊಂಡ್ರು, ಅವ್ರ ಮಗ ಬೇರೆ ದೇಶದಲ್ಲಿ ಇದ್ರು ಅಮೆರಿಕದಲ್ಲಿ, ತಾಯಿ ತೀರ್ಕೊಂಡಾಗ ನಾನು ನೋಡ್ಕೊಳಕ್ ಆಗ್ಲಿಲ್ಲ ಅಂತ ದುಃಖ ಅವರಿಗೆ, ದುಃಖ ಅದು. ಸರ್, ನಾನು ಹೇಳಿದೆ ಅದು ಏನು ಮಾಡೋಕ್ಕಾಗಲ್ಲ, ಈಗ ಪ್ರಾಯಶ್ಚಿತ್ತ ಮಾಡೋಕ್ಕಾಗಲ್ಲ ನಿಮಗೆ, ಅದ್ರ ಬದಲು ಬೇರೆ ಯಾರಾದ್ರೂ ಏಜ್ ಆಗಿರ್ತಲ್ಲ ಅವ್ರು ನೋಡ್ಕೊಳ್ಳಿ, ಅವ್ರಿಗೆ ಹೆಲ್ಪ್ ಮಾಡಿ ಅಂತ ಹೇಳಿದೆ. ಅಂದ್ರೆ ಹೇಗಾದ್ರೂ ಪ್ರಾಯಶ್ಚಿತ್ತ ಮಾಡಬೇಕು, ಅವರಿಗಾದ್ರೂ ಮಾಡಬೇಕು, ಬೇರೆಯವರಿಗಾದ್ರೂ ಮಾಡೋದು, ಕಡೆಗೆ ಅದು ಮಾಡ್ಬೇಕಾಗತ್ತೆ ಅಷ್ಟೇ. ಸರಿನಾ? ಗೊತ್ತಾಯ್ತು. ಇನ್ನೊಂದು 15 ನಿಮಿಷ ಬ್ರೇಕು, 12 ಕಾಲಿಗೆ ಸೇರ್ತೇವೆ ಪುನಃ. ಓಕೆ, ಹರಿ ಓಂ.